ಕನ್ನಡ ನೀವು ನೋಡ್ತಾ ಇದ್ರೆ ಎವ್ರಿಥಿಂಗ್ ಇನ್ ಕನ್ನಡ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೈಸೂರಿಗೆ ಈಗಾಗಲೇ ತಲುಪಾಗಿದೆ. ಇವತ್ತು ನಮ್ಮ ಮೊದಲನೇ ದಿನ, ಡ್ಯೂಟಿ ಜಾಯಿನ್ ಆಗಿರುವಂತಹ ಮೊದಲನೇ ದಿನ. ಆಫೀಸಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ, ಸೊ ಎಂಪ್ಲಾಯೀಸ್ ನಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ, ಅದರ ಜೊತೆಗೆ ಯಾವ ರೀತಿಯಾದಂತಹ ಫೆಸಿಲಿಟಿಗಳೆಲ್ಲ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕಂದರೆ ತುಂಬ ಜನ ಈಗಾಗಲೇ ನನ್ನ ಸೇಮ್ ಏಜ್ ಇರುವಂಥವರು ಈಗಾಗಲೇ ಕಂಪನಿ ಜಾಯಿನ್ ಆಗಲಿಕ್ಕಿದ್ದೀರಾ. ಸೊ ಐ ಥಿಂಕ್ ನಿಮಗೆಲ್ರಿಗೂ ಹೆಲ್ಪ್ ಆಗ್ಬೋದು. ಒಂದು ಕಂಪನಿ ಅಂದರೆ ಯಾವ ರೀತಿಯಲ್ಲಿ ಅವರ ಒಂದು ಕ್ರೈಟೀರಿಯಾಗಳಿರುತ್ತೆ, ಯಾವ ರೀತಿಯಲ್ಲಿ ನಾವು ಅದನ್ನು ಫುಲ್ಫಿಲ್ ಮಾಡಬೇಕು, ಸೊ ಅದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಅನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. A few inches later. ಸೊ ಈಗ ಜಸ್ಟ್ ನಾವು ಆಫೀಸಲ್ಲಿ ಎಂಟರ್ ಆಗಿದ್ದೇವೆ. ಕಾಫಿ ಕೊಟ್ಟಿದ್ದಾರೆ, ಕಾಫಿ ಕುಡಿತಿದ್ದೆ. Let's see ಏನಾಗುತ್ತೆ ಅಂತ ನೋಡ್ತೇನೆ, ಹೇಳ್ತೇನೆ. 2000 years later. ಸೊ ಈಗಾಗಲೇ ನಾವು ಫುಲ್ ಇಂಡಸ್ಟ್ರಿಯಲ್ಲಿ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಈಗ ಮತ್ತೆ ಆಗಿ ನಮಗೆ ಕಾಫಿ ಕೊಟ್ಟಿದ್ದಾರೆ, ಸಾರಿ ಕಾಫಿ ಅಲ್ಲ ಟೀ ಕೊಟ್ಟಿದ್ದಾರೆ. ಸೊ ಟೀ ಕುಡಿಯೋ. ಫಸ್ಟ್ ಡೇ ಕಂಪ್ಲೀಟ್ ಆಯಿತು. ಇವತ್ತು ನಮಗೆ ಬೇಸಿಕಲಿ ಜಾಸ್ತಿ ಏನು ವರ್ಕ್ ಏನಿರಲಿಲ್ಲ, ಒಂದು ಕಂಪನಿ ಟೂರ್, ಕಂಪನಿ ಇಂಟ್ರೊಡಕ್ಷನ್ ಆ್ಯಂಡ್ ಕೆಲವೆಲ್ಲ PF ESIನ ಒಂದು ಫಿಲಪ್ ಮಾಡಲಿಕ್ಕಿತ್ತು. 6.5 hours later. ಇದಿಷ್ಟು ಇವತ್ತಿನ ಒಂದು ಎಕ್ಸ್ಪೀರಿಯನ್ಸ್. ಇದ್ರ ಜೊತೆಗೆ ನಮಗೆ ಕಂಪನಿಯ ಒಂದು ಆ್ಯಪ್ರೋನ್ ಏನಿದೆ, ಒಂದು ಆ್ಯಪ್ರೋನ್ ಕೊಟ್ಟಿದ್ದಾರೆ. ಸೊ ಜೊತೆಗೆ ಒಂದು ಜೊತೆ ಸ್ಲಿಪ್ಪರ್ಸ್. ಈ ಸ್ಲಿಪ್ಪರ್ ಏನಕ್ಕೆ ಅಂದರೆ, ಯಾವಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಏರಿಯಾಕ್ಕೆ ವಿಸಿಟ್ ಮಾಡ್ತೇವೆ, ಸೊ ಆ ಸಂದರ್ಭದಲ್ಲಿ ಈ ಒಂದು ಏರ್ಪ್ರೋನ್ನ ಜೊತೆಗೆ ಕಂಪಲ್ಸರಿಯಾಗಿ ನಾವು ಆ ಒಂದು ಸ್ಲಿಪ್ಪರನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನಾಳೆ ನಮಗೆ ನಮ್ಮ ಒಂದು ಅಫಿಷಿಯಲ್ ಲ್ಯಾಪ್ಟಾಪ್ಸ್ ನಮ್ಮ ಕೈಗೆ ಸಿಗುತ್ತಿದೆ. ದ ನೆಕ್ಸ್ಟ್ ಡೇ. ಸೊ ಫೈನಲಿ ಡೇ 2. ಇವತ್ತು ಆ್ಯಕ್ಚುಲಿ ನಮ್ಮ ಅಫಿಷಿಯಲ್ ನಮ್ಮ ಲ್ಯಾಪ್ಟಾಪ್ ಸಿಕ್ಕಿದೆ. ಲೇಟರ್ ದ್ಯಾಟ್ ಸೇಮ್ ಈವ್ನಿಂಗ್. ಸೊ ಡೇ 2 ಕಂಪ್ಲೀಟೆಡ್. ಇವತ್ತು ಆ್ಯಕ್ಚುಲಿ ಒಂದಿಷ್ಟು ಐಡಿಯಾ ಸಿಕ್ತು ನಮ್ಮ ವರ್ಕ್ ಬಗ್ಗೆ. ಆ್ಯಂಡ್ ನಿನ್ನೆ ಹೇಳ್ದಾಗೇ ನಮಗೆ ಇವತ್ತು ಲ್ಯಾಪ್ಟಾಪ್ ಸಿಕ್ಕಿದೆ. ಇದನ್ನು ರೂಮ್ಗೆ ಹೋದ ನಂತರ ನಾನು ಅನ್ಬಾಕ್ಸಿಂಗ್ ಮಾಡಿ ತಿಳಿಸ್ತೀನಿ. ಇದರಲ್ಲಿ ಏನೆಲ್ಲ ಇದೆ, ಯಾವ ಲ್ಯಾಪ್ಟಾಪ್ ಏನಾದರೂ ಕಾನ್ಫಿಗರೇಷನ್, ನಾನು ನಿಮಗೆ ಅದರೆಲ್ಲ ಡೀಟೇಲ್ಸ್ ನಾನು ನಿಮಗೆ ರೂಮ್ಗೆ ಹೋದ ನಂತರ ತಿಳಿಸ್ತೇನೆ. ಸೊ ನಮ್ಮ ಜೊತೆ ಕಾರ್ತಿಕ್ ಕೂಡ ಇದ್ದಾನೆ. ಸೊ ಅವನೊಂದು ಸಣ್ಣ ರಿವ್ಯೂ ಹೇಳ್ತಾನೆ ಅವನಿಗೆ ಕಾಣಿಸ್ತು ಅಂತ. ಸೊ ಇವತ್ತು ಸ್ವಲ್ಪ ಯಾವುದೆಲ್ಲ ಕೆಲವು ಇಂಡಕ್ಷನ್ಸ್ ಎಲ್ಲ ಆಯಿತು. ಮಾರ್ಕೆಟಿಂಗ್ ಹೇಗೆ ಮತ್ತು ನಮ್ಮ ಕಂಪನಿ ಹೇಗೆ ನಡೀತದೆ, ಯಾವುದೆಲ್ಲ ಸೆಕ್ಷನ್ಸ್ ಉಂಟು ಅದರ ಬಗ್ಗೆ ಎಲ್ಲ ಮಾತಾಡಿದ್ರು. ಸೊ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಅಂತೆ. ಸೊ ಏನಾಗ್ತದೆ ನೋಡಬೇಕು. ಎಲ್ರಿಗೂ ನಾಲೆಜ್ ಹೆವಿ ಇದೆ, ಇಂಡಿಯನ್ಸಿಗೆ ಅದೊಂದು ದೇವರು ಒಳ್ಳೆ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಮತ್ತು ಮೈಸೂರಲ್ಲ ಹೇಳಬೇಕಂತಿಲ್ಲ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಅಷ್ಟೇ. ಇದಿಷ್ಟು ನನ್ನೊಂದು ಫ್ರೆಂಡ್ ಕಾರ್ತಿಕ್ನೊಂದು ಅಭಿಪ್ರಾಯ. ಅಂದರೆ ಅದೇ ಹೇಳಿದಾಗೆ ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ಡ್, ಒಂದು ಅರೌಂಡ್ 15, 9, 8 years ಎಕ್ಸ್ಪೀರಿಯನ್ಸ್. ಹಾಗೆ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಕಂಪನಿಯಲ್ಲಿ ವರ್ಕ್ ಮಾಡಿ ಬಂದವರೇ ಇಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡಿರೋಂಥವ್ರು. ಸೊ ಈ ಕಂಪನಿ ಬಗ್ಗೆ ನಿಮಗೆ ಇನ್ನೂ ಎಷ್ಟು ಡೀಟೇಲ್ಸ್ ಬೇಕು ಅಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ವಿನ್ಯಾಸ ಇನ್ನೊಬ್ಬೇಕು ಟೆಕ್ನಾಲಜಿ ಅಂತ. ಸೊ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್, ಎಲ್ಲ ಒಂದು ಯಾವ ರೀತಿಯ ಸೆಕ್ಟರಲ್ಲಿ ನಾವು ವರ್ಕ್ ಮಾಡ್ತೇವೆ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಡಿಫೆನ್ಸಿವ್ ಮತ್ತು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ವರ್ಕ್ ಮಾಡುವಂಥದ್ದು. ಅದು ಬಿಟ್ಟು ಮೆಕ್ಯಾನಿಕಲ್ ಫೀಲ್ಡಲ್ಲಿ ಕೂಡ ಈ ಒಂದು ಕಂಪನಿ ವರ್ಕ್ ಕೂಡ ಮಾಡುತ್ತೆ. ನೀವೇನು ವೆಹಿಕಲ್ಸ್ ಹೆಡ್ಲೈಟ್ಸ್ ಏನೇನು ನೋಡ್ತೀರಾ, ಸೊ ಹೆಡ್ಲೈಟ್ಸ್ ಕೂಡ ಈ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿದೆ. ಸೊ ಇದಿಷ್ಟು ಒಂದು ಕಂಪನಿಯ ಒಂದು ಸಣ್ಣ 2 ದಿನದ ಓವರ್ವ್ಯೂ. ತುಂಬಾ ಚೆನ್ನಾಗಿ ಅನಿಸ್ತು. ಇನ್ನೂ ಅನ್ಬಾಕ್ಸಿಂಗ್ ಇದೆ, ಅನ್ಬಾಕ್ಸಿಂಗ್ ನಾನು ನಿಮಗೆ ತಿಳಿಸ್ತೇನೆ. ಅನ್ಬಾಕ್ಸಿಂಗಲ್ಲಿ ಏನು ಸಿಕ್ಕಿದೆ ಅಂದರೆ ಈ ಲ್ಯಾಪ್ಟಾಪಲ್ಲಿ ಏನೆಲ್ಲ ಕಾಂಪೊನೆಂಟ್ ಸಿಕ್ಕಿದೆ ಅಂತ ನನಗೆ ರೂಮ್ನಲ್ಲಿ ಹೇಳ್ತೇನೆ. ಸೊ ನೀವೀಗ ನೋಡ್ತಾ ಇದ್ರೆ ಇದು ನಮಗೆ ಇವತ್ತು ಕಂಪನಿಯಲ್ಲಿ ಸಿಕ್ಕಿರ್ತಕ್ಕಂಥ ಲ್ಯಾಪ್ಟಾಪ್. ನಾನು ಆಲ್ರೆಡಿ ಇದನ್ನು ಅನ್ಬಾಕ್ಸಿಂಗ್ ಮಾಡಿದ್ದೇನೆ, ಬಟ್ ನಿಮಗೋಸ್ಕರ ಇನ್ನೊಮ್ಮೆ ಅನ್ಬಾಕ್ಸಿಂಗ್ ಅನ್ನು ಮಾಡ್ತಾ ಇದ್ದೇನೆ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಹೀಗೆ ಇತ್ತು, ನೀವೇನೀಗ ನೋಡ್ತಾ ಇದ್ದೀರಾ. ಸೊ ಇದೇ ರೀತಿ ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಡೆಲ್ ಅವರದ್ದು. ಆ್ಯಕ್ಚುಲಿ ಮಾಡೆಲ್ ಬಂದು ಇನ್ಸ್ಪರಾನ್ 3000 ಸಮಥಿಂಗ್ ಏನೋ ಇದೆ, ನಾನು ನಿಮಗೆ ಓವರ್ವ್ಯೂ ಆಗಿ ಹಾಕ್ತೀನಿ. ಫಸ್ಟ್ ಲ್ಯಾಪ್ಟಾಪ್ ಒಂದು ಪಕ್ಕಕ್ಕೆ ಇಡೋಣ. ನೆಕ್ಸ್ಟ್ ಬ್ಯಾಗ್ನಲ್ಲಿ ಇನ್ನೂ ಇದ್ರ ಜೊತೆಗೆ ಏನು ಸಿಕ್ತು ಅಂದರೆ ಇದರ ಒಂದು ಚಾರ್ಜರ್, 65 ವ್ಯಾಟ್ನ ಒಂದು ಚಾರ್ಜರ್ ಸಿಕ್ಕಿದೆ.
ಅದರ ಜೊತೆಗೆ ಒಂದು ವೈರ್ಲೆಸ್ ಮೌಸ್ ಒಂದು ಸಿಕ್ಕಿದೆ. ಲ್ಯಾಪ್ಟಾಪ್ನ ಕಡೆಗೆ ಬರೋದಾದರೆ ಇದು ಡೆಲ್ i3 11th ಜನ್ರೇಷನ್ 512 SSD ಇರುವಂತಹ ಒಂದು ಲ್ಯಾಪ್ಟಾಪ್. ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ಕಂಪ್ಲೀಟ್ಲಿ 180 degree ಟಿಲ್ಟ್ ಆಗುತ್ತೆ, 180 degreeವರೆಗೂ ಟಿಲ್ಟ್ ಆಗುತ್ತೆ. ಇದರ ಆನ್ಲೈನಲ್ಲಿ MRP ಬಂದು 40-45 ರೇಂಜ್ವರೆಗಿದೆ. ಡಿಪೆಂಡ್ಸ್ ನಿಮ್ಮ ಒಂದು ಸ್ಟೋರೇಜ್ ಏನಿದೆ. ಇದಿಷ್ಟು ಇವತ್ತಿನ ಒಂದು ನಮ್ಮ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿವರೆಗೂ ವೀಡಿಯೋವನ್ನು ವಾಚ್ ಮಾಡ್ತಿದ್ರೆ ವೀಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಪವನ್, ನೀವು ನೋಡ್ತಿದ್ರೆ ಎವ್ರಿಥಿಂಗ್ ಇನ್ ಕನ್ನಡ. ಬಾಬಾ. ಈ ಒಂದು ಆಪ್ರನ್ನ ಜೊತೆಗೆ ಆ ಒಂದು ಸ್ಲಿಪ್ಪರ್ಗಳು ಸ್ಲಿಪ್ ಹೋಗಯ ಇಲ್ಲಿ